ಹಲೋ ಮಕ್ಕಳೇ ನಾನು ಲಕ್ಷ್ಮೀ ಮ್ಯಾಮ್ ಮೂರನೇ ತರಗತಿಯ ಪದ್ಯ ಎಂಟು ಸಂಕ್ರಾಂತಿ ಈ ಪದ್ಯದ ವಿವರಣೆಯನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಹಬ್ಬ ಬಂದರೆ ನಮ್ಮೆಲ್ಲರಿಗೂ ಸಂತೋಷವಾಗುತ್ತದೆ ಹಾಗೂ ಪ್ರತಿ ಹಬ್ಬದ ಆಚರಣೆಯೂ ಬೇರೆ ಬೇರೆ ರೀತಿಯಾಗಿರುತ್ತದೆ ಒಂದೊಂದು ಹಬ್ಬದಲ್ಲೂ ವಿಶೇಷತೆ ಇರುತ್ತದೆ ಹಾಗಾದರೆ ಮಕ್ಕಳೇ ಈ ಸಂಕ್ರಾಂತಿ ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ ಈ ಹಬ್ಬದ ವಿಶೇಷತೆ ಏನು ಎಂಬುದನ್ನು ಈ ಪದ್ಯದಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ಪದ್ಯವನ್ನು ಓದುತ್ತೇನೆ ಗಮನವಿಟ್ಟು ಕೇಳಿಸಿಕೊಳ್ಳಿ ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಅಂತು ಇಂತು ತಂದೆ ತಂತು ಕಂತೆ ಕಂತೆ ಕಬ್ಬ ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡು ಗಿಲಿಗಿಲಿ ಕಾಲ ಗೆಜ್ಜೆ ದನಿ ಮಾಡಿಕೊಂಡು ಎಳ್ಳು ಕಬ್ಬು ಸಕ್ಕರೆ ಹಚ್ಚು ಬಾಳೆ ಹಣ್ಣು ಬೆಲ್ಲ ಬೀರು ಕಂತ ಹೊರಟಿದ್ದಾಳೆ ತಂಗಿ ಕೇರಿ ಗೆಲ್ಲ ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ ರಂಗೆ ನಳ್ಳಿ ರಂಗಿನ ಗೊಂಬಿ ಕಣ್ಣ ತುಂಬ ನೋಡಿ ಕೊಂಬನ್ನು ಎರೆದು ಬಣ್ಣವ ಬಳಿದು ಎತ್ತು ಹಸು ಕರುವನ್ನು ಕಿಚ್ಚನ್ನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು ಮಕ್ಕಳನ್ನೆಲ್ಲ ಅಸೆಯಲ್ಲಿ ಕೂಡಿಸಿ ಎಲ್ಲು ಎಳಚಿ ಹಚ್ಚು ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು ಈ ಪದ್ಯವನ್ನು ಬರೆದವರು ಎಚ್ ಎಸ್ ವೆಂಕಟೇಶಮೂರ್ತಿ ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಅಂತು ಇಂತು ತಂದೆ ತಂತು ಕಂತೆ ಕಂತೆ ಕಬ್ಬ ಇದರ ವಿವರಣೆ ಸಂಕ್ರಾಂತಿ ಹಬ್ಬವು ರೈತರಿಗೆ ಸುಗ್ಗಿಯ ಹಬ್ಬವಾಗಿದೆ ಹಾಗೂ ಕಬ್ಬು ಹೆಚ್ಚಾಗಿ ಸಿಗುತ್ತದೆ ಆದ್ದರಿಂದ ಈ ಹಬ್ಬವು ಬಂದು ಕಟ್ಟು ಕಟ್ಟು ಕಬ್ಬನ್ನು ತಂದಿದೆ ಗರಿ ಮುರಿ ಜರತಾರಿ ಲಂಗ ಹಾಕಿಕೊಂಡು ಕಿಲಿಗಿಲಿ ಕಾಲ ಗೆಜ್ಜೆ ದನಿ ಮಾಡಿಕೊಂಡು ಇದರ ವಿವರಣೆ ಮಡಿಕೆ ಮುರಿಯದ ಜರಿಯಿಂದ ಕೂಡಿದ ರೇಷ್ಮೆ ಲಂಗವನ್ನು ಹಾಕಿಕೊಂಡು ಮತ್ತು ಕಾಲಿಗೆ ಗೆಜ್ಜೆಗಳನ್ನು ಧರಿಸಿ ಶಬ್ದ ಮಾಡುತ್ತಾ ಉತ್ಸಾಹದಿಂದ ಈ ಸಂಕ್ರಾಂತಿ ಹಬ್ಬವನ್ನು ಆಚರಿಸುತ್ತಿದ್ದಾರೆ ಎಳ್ಳು ಕಬ್ಬು ಸಕ್ಕರೆ ಹಚ್ಚು ಬಾಳೆಹಣ್ಣು ಬೆಲ್ಲ ಬೀರು ಕಂತ ಹೊರಟಿದ್ದಾಳೆ ತಂಗಿ ಕೇರಿ ಗೆಲ್ಲ ಇದರ ವಿವರಣೆ ಈ ಹಬ್ಬದ ದಿನದಂದು ಎಳ್ಳು ಕಬ್ಬು ಸಕ್ಕರೆ ಹಚ್ಚು ಬಾಳೆಹಣ್ಣು ಮತ್ತು ಬೆಲ್ಲ ಇವೆಲ್ಲವುಗಳನ್ನು ಓಣಿಯ ಜನರಿಗೆ ತಂಗಿಯು ಕೊಡುವುದಕ್ಕೆ ಹೊರಟಿದ್ದಾಳೆ ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ ನಳ್ಳಿ ರಂಗಿನ ಗೊಂಬಿ ಕಣ್ಣ ತುಂಬಾ ನೋಡಿ ಇದರ ವಿವರಣೆ ನಳ್ಳಿ ರಂಗಿನ ಗೊಂಬೆಯಾಗಿ ಪುಟಾಣಿ ತಂಗಿ ತನ್ನ ಗೆಳತಿಯ ಜೊತೆಗೆ ಹೊರಟಿದ್ದಾಳೆ ಅವಳನ್ನು ಕಣ್ಣ ತುಂಬ ನೋಡಿ ಎಂದಿದ್ದಾರೆ ಕೊಂಬನ್ನು ಎರೆದು ಬಣ್ಣವ ಬಳಿದು ಎತ್ತು ಹಸು ಕರುವನ್ನು ಕಿಚ್ಚನ್ನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು ಇದರ ವಿವರಣೆ ಹಬ್ಬದ ದಿನದಂದು ತಮ್ಮ ಮನೆಯಲ್ಲಿರುವ ಎತ್ತು ಕರು ಹಸುಗಳಿಗೆ ಬಣ್ಣ ಬಳಿದು ಅವುಗಳನ್ನು ವಿವಿಧ ಬಣ್ಣದ ಬಟ್ಟೆಗಳಿಂದ ಸಿಂಗರಿಸಿ ಊರಿನಲ್ಲಿ ಮೆರವಣಿಗೆ ಮಾಡಿ ಬೆಂಕಿ ಹಾಯಿಸುತ್ತಾರೆ ಹಾಗೂ ಅಪ್ಪ ದನಕರುಗಳಿಗೆ ಅಕ್ಕಿ ಬೆಲ್ಲ ಹಣ್ಣುಗಳನ್ನು ಕೊಡುತ್ತಾರೆ ಮಕ್ಕಳನ್ನೆಲ್ಲ ಹಸೆಯಲ್ಲಿ ಕೂಡಿಸಿ ಎಳ್ಳು ಎಳಚಿ ಹಚ್ಚು ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು ಇದರ ವಿವರಣೆ ಈ ಸಂಕ್ರಾಂತಿ ಹಬ್ಬದಲ್ಲಿ ಇನ್ನೊಂದು ವಿಶೇಷ ಎಂದರೆ ಮಕ್ಕಳನ್ನು ಒಂದು ಕಡೆ ಮನೆಯ ಮೇಲೆ ಕೂಡಿಸಿ ಎಳ್ಳು ಹಣ್ಣು ಹಚ್ಚುಗಳನ್ನು ಸೇರಿಸಿ ಪಾತ್ರೆಯಲ್ಲಿ ಹಾಕಿ ಮಕ್ಕಳ ಮೇಲೆ ಸುರಿಯುವರು ಇದು ಅಮ್ಮ ಅಜ್ಜಿಗಳಿಗೆ ಆನಂದ ಉಂಟು ಮಾಡಿದೆ ಮತ್ತು ಮಕ್ಕಳಿಗೆ ಅಚ್ಚುಮೆಚ್ಚಾಗಿದೆ ಎಂದು ಕವಿ ಹೇಳಿದ್ದಾರೆ ಇವೆಲ್ಲವೂ ಕೂಡ ಸಂಕ್ರಾಂತಿ ಹಬ್ಬದ ವಿಶೇಷತೆಯಾಗಿದೆ ಈ ಪದ್ಯವನ್ನು ಬರೆದವರು ಎಚ್ ಎಸ್ ವೆಂಕಟೇಶಮೂರ್ತಿ ಧನ್ಯವಾದಗಳು